ನಮಸ್ತೆ, ನನ್ನ ಹೆಸರು ಧಾರಿಣಿ ಎಸ್ ಕುಲಕರ್ಣಿ. ಇವತ್ತು 2 ಅಕ್ಟೋಬರ್. ಎಲ್ಲರಿಗೂ ಗೊತ್ತಿದ್ದಂಗೆ ಇವತ್ತು ರಜೆಯ ದಿನ, ಎಲ್ಲರೂ ಕಾಯ್ತಿರುವ ದಿನ. ಇವತ್ತು ಗಾಂಧೀಜಿಯವರ ಜನ್ಮದಿನ, ಎಲ್ಲರಿಗೆ ಗೊತ್ತುಂಟದು. ಮಾತ್ರ ಇವತ್ತು ಮತ್ತೊಂದು ಮಹಾಪುರುಷರ ಜನ್ಮದಿನ. ನೀವೇ ಹೇಳಿ ನೋಡ ಯಾರವರು? ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ನೋಡಿ, ಅವರ ಹೆಸರಲ್ಲೇ ಬಹಾದೂರ್ ಅಂತ ಒಂದು ಹೆಸರುಂಟು. ಬಹಾದೂರ್ ಅಂದರೆ ಹಿಂದಿಯಲ್ಲಿ ಶಕ್ತಿಶಾಲಿ ಅಂತ ಹೇಳ್ತಾರೆ. ಅವರು ಅವರ ಹೆಸರಲ್ಲೇ ಬಹಾದೂರ್ ಅಂತ ಇದ್ದಾಗ ಅವರು ನಿಜ ಲೈಫಲ್ಲಿ ಎಷ್ಟು ಬಹಾದೂರ್ ಇರ್ಬೋದು ನೀವೇ ಕಲ್ಪನೆ ಮಾಡಿ. ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ. ಹಾಗೆ ನಾನಿವತ್ತು ಅವರ ಬಗ್ಗೆ ನಿಮಗೊಂಚೂರು ತಿಳಿಸ್ತೇನೆ. ಗಾಂಧೀಜಿಯವರ ಬಗ್ಗೆ ಎಲ್ಲರಿಗೂ ಗೊತ್ತುಂಟು, ಅದಕ್ಕೆ ನಾನಿವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಬಗ್ಗೆ ನಿಮಗೆ ತಿಳಿಸ್ತೇನೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 2 ಅಕ್ಟೋಬರ್ 1904 ಮುಘಲ್ ಸಾರಾಯ್ ಅಂತ ಒಂದು ಊರಿನಲ್ಲಿ ಜನ್ಮಿಸಿದರು. ಅವರ ತಂದೆ ಹೆಸರಿತ್ತು ಶಾರದಾ ಪ್ರಸಾದ್, ಮತ್ತು ಅವರ ಅಮ್ಮನ ಹೆಸರಿತ್ತು ರಾಮ್ ದುಲಾರಿ ದೇವಿ ಅಂತ. ಆಮೇಲೆ ಅವರ ತಂದೆ ಶಾರದಾ ಪ್ರಸಾದ್ ಅವರು ಒಂದು ಶಾಲೆಯಲ್ಲಿ ಟೀಚರಾಗಿ ಕಲಿಸ್ತಿದ್ರು. ಆಗದ ಕಾಲದಲ್ಲಿ ಅವರಿಗೆ ಬಡತನ ಇತ್ತು. ಆಮೇಲೆ ಏನೋ ಆಗಿ ಅವರು ಕೆಲಸ ಬಿಟ್ಟರು ಅಲ್ಲಿದ್ದು. ಆಮೇಲೆ ಅವರು ಅಲಹಾಬಾದ್ ಅಂತ ಒಂದು ಸಿಟಿ, ಎಲ್ಲರಿಗೆ ಗೊತ್ತಿರುವ ಒಂದು ಅಲಹಾಬಾದ್ ಅಂತ ಹೇಳಿದ ಒಂದು ಸಿಟಿಯಲ್ಲಿ ಅವರು ರೆವೆನ್ಯೂ ಆಫೀಸ್ ಅಂತ ಹೇಳಿದ ಒಂದು ಆಫೀಸಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದರು. ಆಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 1 ವರ್ಷ ಇರುವಾಗ ಅವರ ಅಪ್ಪ ತೀರ್ಕೊಂಡ್ರು. ರಾಮ್ ದುಲಾರಿ ದೇವಿಗೆ ಬಹಳ ದುಃಖ ಆಯಿತು. ಆಮೇಲೆ ರಾಮ್ ದುಲಾರಿ ದೇವಿಗೆ 3 ಮಕ್ಕಳಿದ್ರು, ಅದರಲ್ಲಿ ಒಂದು ಶಾಸ್ತ್ರಿ ಅವರು. ರಾಮ್ ದುಲಾರಿ ದೇವಿ ತನ್ನ 3 ಮಕ್ಕಳನ್ನು ಕರ್ಕೊಂಡು ಅವರ ಅಜ್ಜನ ಮನೆಗೆ ಹೋಗ್ತಿದ್ದರು. ಅವರ ಅಜ್ಜನ ಹೆಸರಿತ್ತು ಹುಜಾರಿ ಲಾಯ್ ಅಂತ. ಹುಜಾರಿ ಲಾಯ್ ಅವರ ಮನೆ ತುಂಬ ದೊಡ್ಡದಿತ್ತು. ಅಲ್ಲಿ ಹುಜಾರಿ ಲಾಯ್ ಅವರಿಗೆ ಮಕ್ಕಳಂದರೆ ತುಂಬ ಇಷ್ಟ ಇದ್ದರು. ಅದರಲ್ಲಿಯೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂದರೆ ತುಂಬಾ ಇಷ್ಟ ಇದ್ದರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಷ್ಟೊತ್ತಿಗೆ 10 ವರ್ಷದ ಆಗಿದ್ದರು. ಆಗ ಅವರು 6ನೇ ಕ್ಲಾಸಿನ ಪರೀಕ್ಷೆಯನ್ನು ಪಾಸಾಗಿದ್ದರು. ಹಾಗೆ ಆ ಟೈಮಿನಲ್ಲಿ ಹೈಸ್ಕೂಲ್ ಇರಲಿಲ್ಲ. ಹಾಗೆ ಅವರ ಅಜ್ಜ ಅವರನ್ನು ಕಾಶಿಗೆ ಕಳಿಸಿದರು. ಹೀಗೆ ಮುಂದುವರಿತಾ ಅವರು ಕಾಶಿಯಲ್ಲಿ ಒಂದು ದಿನ, ಒಂದು ಘಟನೆ ನಿಮಗೆ ಹೇಳ್ತೇನೆ ನಾನು. ಕಾಶಿಯಲ್ಲಿ ಒಂದಿನ ಅವರ ಫ್ರೆಂಡ್ಸ್ ಒಟ್ಟಿಗೆ ಜಾತ್ರೆ ನೋಡ್ಲಿಕ್ಕೆ ಹೋಗಿದ್ರು. ಎಲ್ಲರಿಗೂ ಜಾತ್ರೆ ಅಂದರೆ ತುಂಬ ಇಷ್ಟ ತಾನೇ. ಹಾಗೆ ಅವರು ಒಂದಿನ ಜಾತ್ರೆ ನೋಡ್ಲಿಕ್ಕೆ ಹೋಗುವ, ಅದು ಗಂಗಾ ನದಿಯ ಆಚೆ ಸೈಡಿನಲ್ಲಿತ್ತು. ಗಂಗಾ ನದಿಯು ಅವರು ಈಚೆ ಸೈಡಿನಲ್ಲಿದ್ದರು, ಅವ್ರ ಜಾತ್ರೆ ಆಚೆ ಸೈಡಲ್ಲಿ ಇತ್ತು. ಹೋಗುವಾಗ ಎಲ್ಲರೂ ಬೋಟಲ್ಲಿ ಹತ್ತಿ ಖುಷಿ ಖುಷಿಯಲ್ಲಿ ಹೋದರು. ಮತ್ತು ಜಾತ್ರೆ ಎಲ್ಲ ನೋಡಿ ಆದಮೇಲೆ, ಅಲ್ಲಿ ಸಾಮಾನೆಲ್ಲ ಖರೀದಿ ಆದಮೇಲೆ ಶಾಸ್ತ್ರಿ ಅವರು ತನ್ನ ಮಿತ್ರರೊಟ್ಟಿಗೆ ವಾಪಸ್ ಬರಲಿಕ್ಕೆ ಹೊರಟರು. ಆಗ ಶಾಸ್ತ್ರಿ ಅವರಿಗೆ ಗೊತ್ತಾಯಿತು, ನನ್ನ ಹತ್ರ ಹಣ ಇಲ್ಲ, ನಾನು ಬೋಟಲ್ಲಿ ಹತ್ತಬೇಕಾದ್ರೆ ಹಣ ಬೇಕಾಗ್ತದೆ. ಯಾಕಂದರೆ ಅವರಿಗೆ ಅವರ ಶಾಲೆಗೆ ತಲುಪಬೇಕಾದ್ರೆ ಆಚೆ ಸೈಡಿಗೆ ಹೋಗಬೇಕಲ್ಲ, ಹಾಗೆ ಅವ್ರ ಹತ್ರ ಹಣ ಇರಲಿಲ್ಲ. ಅವರ ಮಿತ್ರರ ಹತ್ರ ಕೇಳಲಿಕ್ಕೆ ಅವರಿಗೆ ಮನಸ್ಸು ಬರಲಿಲ್ಲ. ಹಾಗೆ ಅವರ ಮಿತ್ರರು ಮಾತಿನಲ್ಲಿ ಅವರಿದ್ದಾರೋ ಬಂದಿದ್ದಾರೋ ಇಲ್ಲೋ ನೋಡಲಿಲ್ಲ. ಮಿತ್ರರೆಲ್ಲ ಹತ್ತಿದ್ರು ಬೋಟಲ್ಲಿ, ಲಾಲ್ ಬಹದ್ದೂರ್ ಶಾಸ್ತ್ರಿಯು ಬೋಟಲ್ಲಿ ಹತ್ತಲಿಲ್ಲ. ಬೋಟ್ ಶುರಾದಂಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯು ಅವರು ಗಂಗಾ ನದಿಯಲ್ಲಿ ಹಾರಿ ಈಜಲಿಕ್ಕೆ ಶುರು ಮಾಡಿದರು. ಎಲ್ಲ ಮಿತ್ರರು ಅವರನ್ನು ನೋಡುವಾಗ ಭಯಭೀತವಾದರು. ಇದು ಶಾಸ್ತ್ರಿ ಅವರು ನಮ್ಮೊಟ್ಟಿಗೆ ಇದ್ದವರು, ಅವ್ರು ಯಾಕೆ ಇಲ್ಲಿ ಬಂದರು? ಮತ್ತು ಎಲ್ಲರಿಗೆ ಖುಷಿಯಾಯಿತು ಯಾವಾಗ ಅವರು ಅಲ್ಲಿಂದ ಖುಷಿಯಲ್ಲಿ ಸೇಫಲ್ಲಿ ಅಲ್ಲಿ ಹೋಗಿ ತಲುಪಿದಾಗ. ಈಗ ನಾನು ಹೇಳಿದಂಗೆ ನಿಮಗೆ ಅವರ ಹೆಸರಲ್ಲೇ ಬಹಾದೂರ್ ಇತ್ತು ಅಂತ. ನೋಡಿ, ನಾನು ಹೇಳಿದ್ದು ಕರೆಕ್ಟ್ ಇತ್ತು. ಅವರು ನಿಜ ಲೈಫಲ್ಲಿ ಬಹಾದೂರ್ ಇದ್ದರು. ಹಾಗೆ ಮುಂದುವರಿತಾ ಒಂದಿನ ಆ ಟೈಮಿನಲ್ಲಿ ವಾರಾಣಸಿಗೆ ಹೋದರು. ಮತ್ತು ತನ್ನ ಮುಂದಿನ ಕಲಿಕೆಗೋಸ್ಕರ ಹರಿಶ್ಚಂದ್ರ ಹೈಸ್ಕೂಲ್ ಅಂತ ಒಂದು ಹೆಸರಿನ ಸ್ಕೂಲಲ್ಲಿ ಅವರು ಮುಂದಿನ ಕಲಿಕೆಗೆ ವಾರಾಣಸಿಗೆ ಹೋದರು. ಅವರು ಅಲ್ಲಿ ಕಲಿತಿರುವಾಗ ಗಾಂಧೀಜಿಯವರು ಎಲ್ಲರಿಗೆ ಹೇಳಿದರು, ಗೌರ್ಮೆಂಟ್ ಸ್ಕೂಲ್, ಕೋರ್ಟ್, ಎಲ್ಲರಿಗೂ ಹೇಳಿದರು ಇದೇನೆಂದರೆ, ನೀವು ಸ್ಕೂಲ್ ಬಂದ್ ಮಾಡಿ ನಮ್ಮೊಟ್ಟಿಗೆ, ಬ್ರಿಟಿಷರ ಅಗೇನ್ಸ್ಟ್ ನೀವು ನಿಲ್ಲಿ ನಮ್ಮೊಟ್ಟಿಗೆ ಅಂತ. ಆಗದ ಕಾಲದಲ್ಲಿ ಬ್ರಿಟಿಷ್ ರೂಲ್ ಮಾಡ್ತಿದ್ದು, ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಬ್ರಿಟಿಷ್ ನಮಗೆ ತುಂಬ ತೊಂದರೆ ಕೊಟ್ಟಿತ್ತು. ಹಾಗೆ ಗಾಂಧೀಜಿಯವರು ಆ ಮಾರ್ಚನ್ನು ಸ್ಟಾರ್ಟ್ ಮಾಡಿದರು. ಆಗ ಇವ್ರು ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಅನಿಸಿತು, ನಾನು ಈ ದೇಶದ ಒಂದು ನಾಗರಿಕ, ಹಾಗೆ ನಾನು ಇದರಲ್ಲಿ ಭಾಗಿದಾರ ಆಗ್ತೇನೆ ಅಂತ. ಅವರ ರಿಲೇಟಿವ್ಸ್ ಯಾರೆಲ್ಲ ಇದ್ದರೂ ಹೇಳಿದರು, ನಿನ್ನ ಕಲಿಕೆಯನ್ನು
ಕಲಿಕೆಯಲ್ಲಿ ಗಮನ ಕೊಡು, ನೀನು ಈಗ ಇದೆಲ್ಲ ಮಾಡು ಈಜಲ್ಲ, ಆದರೂ ಅವರು ಅವರ ಫೈಸಲಾದಲ್ಲಿ ಗಟ್ಟಿ ಕೂತಿದ್ರು. ಹಾಗೆ ಅವರು ಆ ಇದಕ್ಕೆ ಹೋಗುವಾಗ ಅಲ್ಲಿ ಬ್ರಿಟಿಷರೆಲ್ಲ ಅವರನ್ನೆಲ್ಲ ಬಾಕಿ ಜನರೆಲ್ಲ ಇದ್ರಲ್ಲ ಅವರನ್ನು ಹೊಡೆದು ಜೈಲಲ್ಲಿ ಹಾಕ್ತಿದ್ರು. ಫಸ್ಟ್ ಶಾಸ್ತ್ರಿ ಅವರು ಕೂಡ ಅರೆಸ್ಟ್ ಆಗಿದ್ದರು. ಆಮೇಲೆ ಅವ್ರು ಸಣ್ಣ ಹುಡುಗ 17 ಇಯರ್ಸಿನ ಹುಡುಗ ಇದ್ರಾಗ ಹಾಗೆ ಅವ್ರು ಸಣ್ಣ ಹುಡುಗ ಅಂತ ಹೇಳಿಬಿಟ್ರು. ಹಾಗೆ ಅವ್ರು ವಾಪಸ್ ಸ್ಕೂಲಿಗೆ ಹೋಗಲಿಲ್ಲ, ಅವರು ಅಲ್ಲಿಯೇ ಒಂದು ಹತ್ತಿರದಲ್ಲಿ ಕಾಶಿ ವಿದ್ಯಾಪೀಠ ಅಂತ ಒಂದು ಇದರಲ್ಲಿ ಕಲೀಲಿಕ್ಕೆ ಶುರು ಮಾಡಿದ್ರು. ಅಲ್ಲಿ ತುಂಬ ವರ್ಷಗಳ ತನಕ ಅವರು ಕಲಿತಾ ಇದರಲ್ಲಿ ಕಲಿತಾದಾಗ ಅವರು 1926 ಅವರಿಗೆ ಡಿಗ್ರಿ ಸಿಕ್ಕಿತು. ಆಮೇಲೆ 1927 ಲಲಿತಾದೇವಿ ಎಂಬ ಅವರನ್ನು ಮದುವೆ ಆದರು. ಆಮೇಲೆ 1930 ಗಾಂಧೀಜಿಯವರು ದಾಂಡಿಯಾತ್ರ ಅಂದರೆ ಎಲ್ಲರಿಗೆ ಗೊತ್ತಿದ್ದರಂಗೆ ಸತ್ಯಾಗ್ರಹ ಸಾಲ್ಟಿಗೋಸ್ಕರಕ್ಕೆ, ಯಾಕಂದರೆ ಬ್ರಿಟಿಷರಿಗೆ ಹಣ ಎಕ್ಸ್ಟ್ರಾ ಪೇ ಮಾಡಬೇಕಿತ್ತು, ಹಾಗೆ ಅವರು ಅದನ್ನು ಮಾಡಿದರು. ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅದರ ಲೀಡ್ ಮಾಡ್ತಿದ್ರು, ಅದರಲ್ಲಿ ಒಂದು ಮೇನ್ ಹಿಸ್ಸಾ ಇದ್ದರು. ನಾನು ನಿಮಗೆ ಹೇಳಿದಂಗೆ ಅವರು 17 ಇಯರ್ಸ್ ಇರುವಾಗ ಒಂದು ಇದರಲ್ಲಿ ಭಾಗಿಯಾಗಿದ್ದರು. ಆಗ ಅವರನ್ನು ಬಿಟ್ಟರು ಸಣ್ಣ ಹುಡುಗ ಅಂತ. ಈ ಬಾರಿ ಹಂಗೆ ಆಗಲಿಕ್ಕಾಗಲಿಲ್ಲ, ಅವರು 1930 ಆಗಿದ್ದ ಕತೆ ಇದು. ಹಾಗೆ ಅವರನ್ನು ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕಿದರು. ಆಗದ ಕಾಲದಲ್ಲಿ ಒಂದೇ ಒಂದು ದೊಡ್ಡ ಜೈಲು ಇರ್ತಿತ್ತು, ಅದರಲ್ಲಿ ಯಾರೆಲ್ಲ ಅರೆಸ್ಟ್ ಆಗಿದ್ರು ಒಂದೇ ಜೈಲಲ್ಲಿ ಹಾಕ್ತಿದ್ರು. ಹಾಗೆ ಅವರು ಜೈಲಲ್ಲಿ ಹಾಕಿದರು ಅವರನ್ನು. 2.5 ಇಯರ್ಸ್ ತನಕ ಅವರಿಗೆ ಜೈಲಲ್ಲಿ ಇರಲಿಕ್ಕೆ ಹೇಳಿದರು. ಹಾಗೆ ಅಲ್ಲಿ ಅವರಿಗೆ ಖುಷಿಯಾಯಿತು. ನನಗಿಲ್ಲಿ ಬುಕ್ಸ್ ಓದಲಿಕ್ಕೆ ಟೈಮ್ ಸಿಗ್ತದೆ, ಇದಂತ ನನ್ನದು ಇದು ದೇವರ ಕೃಪೆಯಿಂದ, ದೇವರು ಏನು ಮಾಡ್ತಾರೆ ಎಲ್ಲ ಒಳ್ಳೆಯದಕ್ಕೆ ಮಾಡ್ತಾರೆ, ನನಗಿಲ್ಲಿ ಟೈಮ್ ಸಿಗ್ತದೆ, ಇಲ್ಲಾದರೆ ನಾನು ಹಿಂಗೆ ಬಾಕಿ ಕೆಲಸಗಳಲ್ಲೇ ಬ್ಯುಸಿ ಇರ್ತೇನೆ, ಈ ಟೈಮ್ ಹಂಗೆ ಆಗೋದಿಲ್ಲ ಅಂತ ಹೇಳಿ ಅಲ್ಲಿಯೂ ಅವರು ಖುಷಿ ಖುಷಿಯಲ್ಲಿ ಜೈಲಲ್ಲಿ ಹೋದರು. ಆಮೇಲೆ ಅಲ್ಲಿ ಕೂಡ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಏನಕ್ಕೂ ಗಮನ ಕೊಡದೆ ತನ್ನ ಕೆಲಸದಲ್ಲಿ ಇದ್ದರು. ಅವರು ಕತೆ ಬರೀತಿದ್ರು, ಓದ್ತಿದ್ರು. ಒಂದು 3-4 ಅವರ ಮಗಳು ತುಂಬ ಹುಷಾರಿಲ್ಲದಂಗಾಯ್ತು ಅವಳಿಗೆ. ಅವಳು ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಗೆ 15 ತನಕ ರಜೆ ಕೊಡಲಿಕ್ಕೆ ನಿಶ್ಚಯ ಮಾಡಿದರು ಬ್ರಿಟಿಷ್ನವರು. ಆಗ ಅವ್ರು ಹೇಳಿದ್ರು, ನೀವು ಯಾವುದೇ ಫ್ರೀಡಮ್ ಫೈಟಲ್ಲಿ ಭಾಗಿದಾರಾಗುವುದಿಲ್ಲ, ಮತ್ತು ವಾಪಸ್ ಬರಬೇಕು 15 ನೀವು ಬರೆದು ಕೊಡಿ ಅಂತ ಹೇಳಿ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹೇಳಿದ್ರು, ನಾನು ಬರೆದು ಕೊಡೋದಿಲ್ಲ, ಮಾತ್ರ ಮಾತು ಕೊಡ್ತೇನೆ ಅಂತ. ಆಗ ಇದಂತ ಅಲ್ಲಿ ಬ್ರಿಟಿಷ್ ಜನರಿಗೂ ಅವರ ಮೇಲೆ ಅಷ್ಟು ನಂಬಿಕೆ ಇತ್ತಂದರೆ ಅವ್ರು ಹೆಂಗಿರ್ಬೋದು. ಹಾಗೆ ಅವ್ರು ಹೇಳಿದ್ರು, ಆಯಿತು ನೀವು ಮಾತ್ರ ಬರಬೇಕು, ನೀವು ಮಾತು ಕೊಟ್ಟಿದ್ದೀರಿ ನಮಗೆ ಅಂತ ಹೇಳಿ, ನಾನು ನನ್ನ ಮಾತನ್ನು ಯಾವಾಗಲೂ ನಿಭಾಯಿಸ್ತೇನೆ ಅಂತ ಹೇಳಿ ಅವರು ಮನೆಗೆ ತಲುಪುವಷ್ಟೊತ್ತಿಗೆ ಅವರ ಮಗಳಲ್ಲಿ ತೀರ್ಕೊಂಡ್ಳು. ಹಾಗೆ ಅವರವರದೆಲ್ಲ ಮಗಳದೆಲ್ಲ ಕಾರ್ಯಗಳನ್ನೆಲ್ಲ ಮುಗಿಸಿ ಆದಮೇಲೆ ಅಲ್ಲಿಗೆ 15 ಮುಗ್ದಿರಲಿಲ್ಲ, ಆದರೂ 15 ಮುಂಚೆನೇ ಅವರು ವಾಪಸ್ ಬಂದಿದ್ದರು. ನೋಡಿ ಅವರೆಷ್ಟು ಮಾತು ಕೊಟ್ಟದ್ದಂದರೆ ಅವರ ಮಾತಲ್ಲಿ ಅಷ್ಟು ನಿರ್ಭರ ಆಗಿದ್ದರು. ಹಾಗೆ 1 ಅಲ್ಲಿ ಕಳೀತು. ಆಗ ಅವರ ಮತ್ತೊಂದು ಮಗ ಇದ್ದ ಅವರಿಗೆ, ಅವರ ಮಗ ಅಲ್ಲಿ ತುಂಬ ಬಿಮಾರಾದ, ಅವನು ಹುಷಾರಿಲ್ಲದಂಗಾಯಿತು. ಹುಷಾರಿಲ್ಲದಂಗಾಗುವಾಗ 1 ಟೈಮ್ ಕೊಟ್ಟಿದ್ರು ಅವರಿಗೆ, ನೀವು ಹೋಗಿ ಬನ್ನಿ ಅಂತ. ಹೋಗಿ 1 ಆಗುವಾಗ ಅಲ್ಲಿ ಅವರ ಮಗನದ್ದು ಏನು ರಿಕವರಿ ಆದಂಗೆ ಕಾಣ್ತಿರಲಿಲ್ಲ. ಅದಕ್ಕೆ ಅವರ ಮಗ ಅಲ್ಲಿ ಬೆಡ್ಡಲ್ಲಿ ಮಲಗಿಕೊಂಡು ಹೇಳ್ತಾನೆ ಇದಂತ, ಅಪ್ಪ ನೀವು ಹೋಗಬೇಡಿ, ನನಗೆ ಹುಷಾರಿಲ್ಲ, ನೀವು ಹಂಗೆ 1 ಟೈಮ್ ಕೇಳಿದವರು, ನೀವು ಮತ್ತೊಂದು ಸ್ವಲ್ಪ ಹೇಳಿ ಅವರಿಗೆ ಇದಂತ, ನನ್ನ ಮಗನ ಹುಷಾರಿಲ್ಲ. ಆದರೂ ಬಟ್ ಒಂದು ಕ್ಷಣಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹಂಗೆ ತಿಳ್ಕೊಂಡ್ರು. ಮಾತ್ರ ಅವರ ಮತ್ತೊಂದು ಮೂಮೆಂಟಿಗೆ ಅವ್ರು ಹೇಳಿದ್ರು, ಅವರ ಮಗನ ಹತ್ರ ಹೇಳಿದ್ರು, ನಾನು ನನ್ನ ಮಾತನ್ನು ಯಾವತ್ತೂ ನಿಭಾಯಿಸ್ತೇನೆ, ಹಾಗೆ ನಾನು 1 ಹೋಗ್ತೇನೆ, ನಾನು ವಾಪಸ್ ಈಗಲೇ ಹೋಗ್ತೇನೆ ಅಂತ ಹೇಳಿ ಅವರು ವಾಪಸ್ ಅವರ ಇದಕ್ಕೆ ಹೋದರು. ವಾಪಸ್ ಹೋಗುವಾಗ ಬ್ರಿಟಿಷಿನವರು ಅವರನ್ನು ಮೆಚ್ಚಿದ್ರು ಎಲ್ಲವರು ಇದೆ ಅಂತ, ನೀವು ಮಾತು ಕೊಟ್ಟದ್ದಂದರೆ ಮಾತು ಕೊಟ್ಟಿದ್ದಾರೆ ಅಂತ. ಹಾಗೆ ಅಲ್ಲಿ 2 ಹಿಂಗೆ ಕಳೀತಾ 2.5 ಇಯರ್ಸ್ ಕಂಪ್ಲೀಟ್ ಆಯ್ತು ಅಲ್ಲಿ. ಆನಂತರ ಅವರು ಉತ್ತರ ಪ್ರದೇಶಿಗೆ ಬಂದರು. ಉತ್ತರ ಪ್ರದೇಶದಲ್ಲಿ ಅವರಿಗೆ ಗೋವಿಂದ್ ವಲ್ಲಭ್ ಪಂತ್ ಅಂತ ಒಂದು ಚೀಫ್ ಮಿನಿಸ್ಟರ್ ಇದ್ದು ಉತ್ತರ ಪ್ರದೇಶದ್ದು. ಅಲ್ಲಿ ಅವರಿಗೆ ಅವ್ರ ಹತ್ರ ಮಾತುಕತೆ ಮಾಡ್ತಾ ಇರುವಾಗ ಅವರೊಟ್ಟಿಗೆ ಪರಿಚಯ ಆಯಿತು. ಪರಿಚಯ ಆದಮೇಲೆ ಅವರು ಈ ಯಾವಾಗಲೂ ನಗುಮುಖ, ಎಲ್ಲದಕ್ಕೊಂದು ಐಡಿಯಾ ಕೊಡೋದು, ಅದೆಲ್ಲ ಕ್ಯಾರೆಕ್ಟರ್ ನೋಡುವಾಗ ಅವರಿಗೆ ಅವರನ್ನು ರೈಲ್ವೆ ಮಿನಿಸ್ಟರ್ ಮಾಡುವ ಅಂತ ಹೇಳಿ, ಅಲ್ಲಿ ರೈಲ್ವೆ ಮಿನಿಸ್ಟರ್ಗೆ ಯಾರು ಇರಲಿಲ್ಲ, ಹಾಗೆ ರೈಲ್ವೆ ಮಿನಿಸ್ಟರನ್ನು ಅಲ್ಲಿ ಮಾಡುವ ಅಂತ ಹೇಳಿ ಅವರು ಯೋಚನೆ ಮಾಡಿದರು. ರೈಲ್ವೆ ಮಿನಿಸ್ಟರ್ ಆದರು. ರೈಲ್ವೆ ಮಿನಿಸ್ಟರ್ ಆದ ಕೂಡಲೇ
ರೈಲ್ವೆ ಮಿನಿಸ್ಟರ್ ಆಗೋ ನೆಹರು ಅವರಿಗೆ, ಆಗ ನೆಹರು ಅವರ ಅಲ್ಲಿ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಇದ್ರಲ್ಲ, ಅಲ್ಲಿ ಅವರು ಯೋಚನೆ ಮಾಡಿದರು ಇದಂತ ಇವರನ್ನ ಅಂತ ಹೇಳಿ ಒಮ್ಮೆ ಡೌಟ್ ಬಂತು. ಆದರೆ ಅವರು ಮತ್ತೆ ಅವರನ್ನು ರೈಲ್ವೆ ಮಿನಿಸ್ಟರ್, ಅಲ್ಲಿಯ ಜನರೆಲ್ಲ ಹೇಳ್ತಿದ್ರು ಇವರೇ ಎಂಥ ಕುಳ್ಳ ಸಣ್ಣ, ಅವ್ರು ಏನು ಮಾಡ್ತಾರೆ, ಇವ್ರಿಗೇನು ಪೊಲಿಟಿಕ್ಸ್ ಇದು ಇದೇ ಇಲ್ಲ, ಅವರು ಸಣ್ಣವರು, ಅವ್ರಿಗೇನು ಗೊತ್ತಿಲ್ಲ, ಸಣ್ಣ ಕುಳ್ಳ ಏನು ಮಾಡ್ತಾರೆ ಅವರು ಅಂತ ಹೇಳಿ ಅವರಿಗೆ ಹೇಳ್ತಿದ್ರು. ಮೊದಲಲ್ಲಿ ಮೂರು ಕಂಪಾರ್ಟ್ಮೆಂಟ್ ಇತ್ತು, ಅಲ್ಲಿ ಎರಡು ಕಂಪಾರ್ಟ್ಮೆಂಟ್ ಇತ್ತು ಜನರು ಹೋಗಲಿಕ್ಕೆ, ಅಲ್ಲೆಲ್ಲ ಗೂಡ್ಸ್ ಜನರು ಎಲ್ಲ ಒಟ್ಟಿಗೆ ಒಟ್ಟಿಗೆ ಇದ್ದಾಗ ಅಲ್ಲಿ ಎಲ್ಲ ಕಂಜೆಸ್ಟೆಡ್ ಆಗ್ತಿತ್ತು. ಈ ಅಲ್ಲಿ ಶಾಸ್ತ್ರಿಯವರು ಬಂದ ಮೇಲೆ ಮೂರು ಕಂಪಾರ್ಟ್ಮೆಂಟ್ ಮಾಡಿದರು, ಒಂದು ಗೂಡ್ಸಿಗೆ, ಮತ್ತೊಂದು ಬ್ರಿಟಿಷರಿಗೆ, ಮತ್ತೊಂದು ಇಂಡಿಯನ್ಸಿಗೆ. ಯಾಕಂದರೆ ಬ್ರಿಟಿಷರು ನಮ್ಮೊಟ್ಟಿಗೆ ಸೇರಲಿಕ್ಕೆ ಕೇಳುವುದಿಲ್ಲ ಅಂತ ಹೇಳಿ ಅವರಿಗೋಸ್ಕರಕ್ಕೆ ಅವರು ಮಾಡಿದರು. ಮೊದಲು ಬ್ರಿಟಿಷರಿಗೆ ಫ್ಯಾನ್ ಇತ್ತು ಅವರ ಕಂಪಾರ್ಟ್ಮೆಂಟಲ್ಲಿ, ಸೆಕೆಂಡ್ ಕಂಪಾರ್ಟ್ಮೆಂಟಲ್ಲಿ ಬ್ರಿಟಿಷರಿಗೆ ಫ್ಯಾನ್ ಇತ್ತು. ಪಾಪ ಈ ನಮ್ಮ ಇಂಡಿಯನ್ಸ್ ಅವರಿಗೆ, ಭಾರತೀಯರಿಗೆ ಫ್ಯಾನ್ ಇರಲಿಲ್ಲ. ಹಾಗೆ ಶಾಸ್ತ್ರಿಯವರು ಅಲ್ಲಿ ಫ್ಯಾನ್ ತರಿಸಿದರು. ಹಾಗೆ ಮತ್ತೆ ಅವರು ಹೇಳಿದರು, ಈ ರೈಲ್ವೆಯಲ್ಲಿ ಏನೇ ಆದರೂ ನಾನೇ ಕಾರಣ, ಏನೇ ತೊಂದರೆ ಇದ್ದರೂ ನನ್ನ ಹತ್ರ ಹೇಳಿ ನೀವು ಅಂತ ಹೇಳಿ ಅವರು ಹೇಳಿದರು. ತಮಿಳ್ನಾಡಿನ ಅರಿಯಾಲೂರ್ ಅಂತ ಒಂದು ಊರಿನಲ್ಲಿ ಟ್ರೈನ್, ಎರಡು ಟ್ರೈನ್ ಒಟ್ಟಿಗೆ ಇರುವಾಗ ಅಲ್ಲಿ ಆಕ್ಸಿಡೆಂಟ್ ಆಯಿತು. ಆಗ ಅವರಿಗೆ ತುಂಬ ದುಃಖ ಆಯಿತು ನನ್ನಿಂದ. ಆದರೂ ಅವರ ತಪ್ಪಿರದಿದ್ದರೂ ಅವರು ಅವರನ್ನೇ ದೋಷಿ ಮಾಡಿದರು. ಅಂದರೆ ನನ್ನ ತಪ್ಪಿಂದಾಗಿ ನಾನು ಯಾಕೆ ಹಾಗೆ ಫೆಸಿಲಿಟಿ ಮಾಡಲಿಲ್ಲ, ಯಾಕೆ ಹಂಗೆ ಮಾಡಲಿಲ್ಲ ಅಂಥೇಳಿ ಅವರು ರೆಸಿಗ್ನೇಷನ್ ಕೊಟ್ಟರಲ್ಲಿ. ಆಗ ನೆಹರು ಅವರನ್ನು ಬಿಡಲಿಲ್ಲ, ನೀವು ಒಳ್ಳೆ ಮಿನಿಸ್ಟರ್, ನಿಮ್ಮ ತಪ್ಪಿಲ್ಲ ಅಂತ ಹೇಳಿ ಅವರನ್ನು ವಾಪಸ್ ಅಲ್ಲಿಗೆ ಸೇರಿಸಿದರು. ಆಮೇಲೆ ಮುಂದುವರಿತಾ ಉರಿತಾ ದಿನಗಳು ಹೋಗ್ತಾ ಹೋಗ್ತಾ ಒಂದಿನ ನೆಹರು ಅವರು ತೀರ್ಕೊಂಡ್ರು. ಆಮೇಲೆ ಈಗ ಕಾಂಗ್ರೆಸ್ ಪಾರ್ಟಿಗೆ ಜನ ಇಲ್ಲ, ಅಂದರೆ ಯಾರು ಪ್ರೈಮ್ ಮಿನಿಸ್ಟರ್ ತಗೊಳ್ಳೋದು ಅಂತ ಹೇಳಿ ಜನರಿಗೆ ಗೊತ್ತಾಗಲಿಲ್ಲ. ಯಾರು ಮಾಡ್ಬೋದು ಯಾರು ಮಾಡ್ಬೋದು ಅಂತ ಕಾಂಗ್ರೆಸ್ ಪಾರ್ಟಿಯವರೆಲ್ಲ ಡಿಸ್ಕಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆಗ ಅಲ್ಲಿಯ ಜನರು ಎಲ್ಲ ಡಿಸ್ಕಷನ್ ಆದಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರನ್ನು ಪ್ರೈಮ್ ಮಿನಿಸ್ಟರ್ ಮಾಡುವ ಅಂತಿದ್ದೇವೆ. ಯಾವಾಗ ಆ ಘೋಷಣೆ ಆಯಿತು ಅಲ್ಲಿದ್ದ ಜನರೆಲ್ಲ ಖುಷಿಪಟ್ಟರು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನಮ್ಮ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ, ಯಾಕಂದರೆ ಅವರು ರೈಲ್ವೆಯಲ್ಲಿ ಅಷ್ಟು ಇದಂತಂದಾಗ ಪ್ರೈಮ್ ಮಿನಿಸ್ಟರ್ ಆಗುವಾಗ ಏನಾಗ್ಬೋದು. ಆ ಅವರು ಅಲ್ಲಿ ಹುದ್ದೆ ತಗೊಳ್ಳುವಾಗ ಅಲ್ಲಿ ಪಾಕಿಸ್ತಾನೀಸ್ ಅಟ್ಯಾಕ್ ಮಾಡಿದರು. ಪಾಕಿಸ್ತಾನೀಸ್ ಅಟ್ಯಾಕ್ ಮಾಡುವಾಗ ಇಲ್ಲಿಯ ಸೋಲ್ಜರ್ಸಿಗೆ ತುಂಬ ಪೆಟ್ಟಾಗಿತ್ತು. ಹಾಗೆ ಆ ಟೈಮಲ್ಲಿ ಅವರು ಹೆಂಗೆ ಇದೆಂತ ಅದನ್ನು ಸಂಭಾಳಿಸಿದ್ರು ಅಂತ ಹೇಳಿ ನಾನು ಕತೆ ಹೇಳ್ತೇನೆ ನಿಮಗೀಗ. ಆ ಟೈಮಲ್ಲಿ ಏನಾಯ್ತಂದರೆ ಅವರು ಎಲ್ಲ ಜನರನ್ನು ಸೇರಿಸಿದರು, ಅಂದರೆ ಅಲ್ಲಿದ್ದ ಆರ್ಮಿಗಳನ್ನೆಲ್ಲ ಒಟ್ಟುಗೂಡಿಸಿ ಅವರನ್ನು ಅಲ್ಲಿ ಫೈಟ್ ಮಾಡಲಿಕ್ಕೆ ಹೊರಟರು. ಹಾಗೆ ದಿನಗಳು ಮುಂದೆ ಹೊರಿತಾ ಹೊರಿತಾ ಅಲ್ಲಿ ಫೈಟ್ ಜಾಸ್ತಿ ಜಾಸ್ತಿ ಆಗ್ತಾ ಹೊರತು. ಆ ಟೈಮಿನಲ್ಲಿ ಪಾಕಿಸ್ತಾನ ನಮ್ಮ ದೇಶಕ್ಕೆ ಅಟ್ಯಾಕ್ ಮಾಡಿತ್ತು. ಆಗ ಇದೆಂತ ಪ್ರೈಮ್ ಮಿನಿಸ್ಟರ್ ಸ್ವತಃ ಸೈನಿಕರ ಹತ್ರ ಹೋಗಿ ಹೇಳಿದರು, ಮೈಕಿನಲ್ಲಿ ಮಾತಾಡ್ತಿದ್ರು ಅವರು ಏನಂದರೆ, ನೀವು ಹೆದರ್ಕೊಳ್ಬೇಡಿ, ನಮ್ಮ ಆರ್ಮಿ ಏನೋ ಅವರಕ್ಕಿಂತ ಕಡಿಮೆ ಇಲ್ಲ, ನಮ್ಮ ಒಂದು ಮನುಷ್ಯ 1000 ಮನುಷ್ಯರ ಅಕಾರ್ಡಿಂಗ್ ಇದೆ, ಅವ್ರು ನಮ್ಮ ಎದುರು ನಿಲ್ಲದಂಗೆ ಮಾಡಬೇಕು ನೀವು ಅಂತ ಹೇಳಿ ಅವರನ್ನು ಸಪೋರ್ಟ್ ಕೊಟ್ಟರು. ಆಮೇಲೆ ಮುಂದುವರಿತಾ ಹೊರಿತಾ ಅಲ್ಲಿ ಫೈಟ್ ಸ್ಟಾರ್ಟ್ ಆಯಿತು. ಫೈಟ್ ಸ್ಟಾರ್ಟ್ ಆಗುವಾಗ ಅಲ್ಲಿಂದ ಒಂದು ಚೈನಾದಿಂದ ಒಂದು ಪತ್ರ ಬಂತು ಪ್ರೈಮ್ ಮಿನಿಸ್ಟ್ರಿಗೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅದನ್ನು ಓದ್ತಾರೆ. ಅವರು ಓದಿದಾಗ ಅದರಲ್ಲಿ ಏನು ಬರೆದಿತ್ತಂದರೆ, ನೀವು ನಮ್ಮ ಇದಕ್ಕೆ ಜಾಗ ತಗೊಂಡಿದ್ದೀರಿ, ನೀವು ನಮ್ಮ ಜಾಗಕ್ಕೆ ಬಂದಿದ್ದೀರಿ, ಹಾಗೆ ನೀವು ಲಡಾಯಿ ಮಾಡ್ತಿರುವಾಗ ನಮ್ಮ ಜಾಗಕ್ಕೆ ಬಂದಿದ್ದೀರಿ, ಹಾಗೆ ನೀವು ನಮ್ಮ ಜಾಗ ವಾಪಸ್ ಕೊಡೋದಿದ್ದರೆ ನಾವು ವಾಪಸ್ ಯುದ್ಧ ಸ್ಟಾರ್ಟ್ ಮಾಡ್ತೇವೆ ಅಂತ. ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಖಡಕ್ ಅದೇ ದಿನ ಲೆಟರ್ ಬರೆದ್ರು, ಏನಂದರೆ ಇದಂತ, ನಾವು ನಿಮ್ಮ ಜಾಗ ತಗೊಳ್ಳಿಲ್ಲ, ನೀವು ನಮ್ಮ ಜಾಗದಲ್ಲಿ ಬಂದಿರ್ಬೋದು, ನಿಮಗೆ ಆದರೆ ಸಹ ಯುದ್ಧ ಮಾಡಲಿಕ್ಕೆ ಮನಸ್ಸಿದ್ರೆ ನಾವು ಮಾಡಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳಿ ಖಡಕ್ಕಾಗಿ ಲೆಟರ್ ಬರೆದ್ರು. ಲೆಟರ್ ಬರೆದಾಗ ಚೈನಾದವರು ಯುದ್ಧಕ್ಕೆ ಬರಲಿಲ್ಲ, ಅವ್ರು ಹೆದರ್ಕೊಂಡ್ರು ಇದೆಂತ ಹೀಗೆ ಎಲ್ಲ ಯಾಕೆ ಆಗ್ತಾ ಉಂಟು ಅಂತ. ಆಮೇಲೆ ಅಲ್ಲಿ ಫೈಟ್ ನಡೀತಾ ನಡೀತಾ ಪಾಕಿಸ್ತಾನಿಗಳು ನಮ್ಮ ಭಾರತೀಯರ ಎದುರು ನಿಲ್ಲಿಕ್ಕಾಗಲಿಲ್ಲ ಅವರಿಗೆ, ಹಾಗೆ ಅವರು ವಾಪಸ್ ಹೋದರು. ಆಗ ಪಾಕಿಸ್ತಾನಿನ ಪ್ರೆಸಿಡೆಂಟ್ ಮತ್ತು ಬಾಕಿ ಎಲ್ಲ ಪ್ರೆಸಿಡೆಂಟು ಮತ್ತು ಈ ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನು ತಾಷ್ಕೆಂಟಿಗೆ ಕರೆದರು. 1966ಅಲ್ಲಿ ಅವರು ತಾಷ್ಕೆಂಟಿಗೆ ಹೋಗಿದ್ದರು. ಸಡನ್ಲಿ ಜನವರಿ 10 ರಾತ್ರಿ ಅವರು ತೀರ್ಕೊಂಡ್ರು. ಅಂಥ ಮಹಾನ್ ನಾಯಕನನ್ನು ಈ ದೇಶ ಕಳ್ಕೊಂಡಿತ್ತು. ಅವರ ಜನ್ಮದಿನಕ್ಕೆ ನಾವೆಲ್ಲರೂ ಅವರನ್ನು ನೆನಪಿಸೋಣ. ಮುಂದಿನ ಬಾರಿ ಇನ್ನೊಂದು ಕಥೆಯ ಜೊತೆಗೆ ನಿಮ್ಮೆಲ್ಲರೊಟ್ಟಿಗೆ ನಾನು ಭೇಟಿಯಾಗ್ತೇನೆ. ಧನ್ಯವಾದ.